ಸತ್ಯಜೀತ್ ಅವ್ರ ಬಗ್ಗೆ ಸುಳ್ಳು ಸುದ್ದಿ ಹಾಕ್ತಿದ್ರು. ಒಂದು ವಾರದಿಂದ ಅವ್ರಿಗೆ ಆರಾಮಿರಲಿಲ್ಲ. ನಿನ್ನೆ 2 ಗಂಟೆಗೆ ಅವರು ತೀರಿಸಿದ್ರು ಅಂತ ಇದು ಅವರು, ಅದು ಸುಳ್ಳು ಸುದ್ದಿಯಾಗಿತ್ತು. ಅವರು ನಿಜವಾಗ್ಲೂ ನಿಧನಾಗಿದ್ದರು ರಾತ್ರಿ 2 ಗಂಟೆಗೆ. ಮತ್ತು ಅವ್ರ ಫ್ಯಾಮಿಲಿಯಿಂದ ನಾನು ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಆಕಾಶ ಬಂದ ಮೇಲೆ ಮತ್ತೆ ಅವರು ವಿವರವಾಗಿ ಹೇಳ್ತಾರೆ. ರಾತ್ರಿ 2 ಗಂಟೆಗೆ ಡಿಕ್ಲೇರ್ ಮಾಡಿದರು ಸರ್. ಹಾಂ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಮಗ, ಮಗಳು, ಚಿಕ್ಕ ಮಗ ಎಲ್ಲರಿದ್ದಾರೆ. ಅವ್ರಿಗೆಲ್ಲ ಗೊತ್ತಾಗಿದ್ದು 2 ಗಂಟೆಗೆ ಸರ್. ಡಾಕ್ಟರ್ ಡಿಕ್ಲೇರ್ ಮಾಡಿರೋದು 2 ಗಂಟೆಗೆ. ಹಾಂ, ನಿನ್ನೆ ಏನು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಏನು ಮಾಡಿದ್ದಾರೆ ಅದು ಎಲ್ಲ ಸುಳ್ಳು ಸುದ್ದಿ ಸರ್. ಹಾಂ, ಒಂದು ವಾರದಿಂದನೇ ಅವ್ರು ಚೆನ್ನಾಗಿರಲಿಲ್ಲ. ಯಾವ ರೀತಿ ಅಂದರೆ ಗ್ಯಾಂಗ್ರೀನ್ ಆದಮೇಲೆ ಯಾವ ರೀತಿ ಇವರು ಹಾಸ್ಪಿಟಲೈಸ್ ಆಗಿದ್ದರು ಸರ್? ಗ್ಯಾಂಗ್ರೀನ್ ಆದಮೇಲೆ ಅವ್ರಿಗೆ ಚೆನ್ನಾಗೇ ಇದ್ದರು ಅವರು. ಆಮೇಲೆ ವಾಸಿ ಆದರು, ಎಲ್ಲ ಆದರು, ಆಯುರ್ವೇದಿಕ್ ಔಷಧಿನೂ ತೊಗೊಳ್ತಿದ್ರು. ಆಮೇಲೆ ಲಾಸ್ಟ್ನಲ್ಲಿ ಜಾಂಡಿಸ್ ಆಯಿತು. ಜಾಂಡಿಸ್ ಆದಮೇಲೇ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರು ಸರ್. ಜಾಂಡಿಸ್ ಆದಮೇಲೆ ರಿಕವರಿ ಆಗಲಿಲ್ಲ, ಕಿಡ್ನಿ ಪ್ರಾಬ್ಲಮ್ ಆಯಿತು. ಹೀಗಾಗಿ ರಿಗಲ್ ಹಾಸ್ಪಿಟಲ್ಗೆ ಅವ್ರಿಗೆ ಅಡ್ಮಿಟ್ ಮಾಡಿದರು. ಅಲ್ಲಿ ಆಗಲ್ಲ ಅಂದಾಗ ಬೋರಿಂಗಿಗೆ ತೊಗೊಂಡು ಹೋದರು ಸರ್. ನನ್ನ ಹೆಸರು ರಾಜಕುಪ್ಪೆಲ್ಲೂರು ಸರ್. ಇಲ್ಲಿ ಹೆಗ್ಡೆನಗರದ್ದು ಒಂದು ಇದು ಇದೆ, ಸ್ಮಶಾನ ಇದೆ, ಅವ್ರು ಇದರಿದ್ದಾರೆ, ನಮ್ಮದ್ದೇ, ಅದರಲ್ಲಿ ಮಾಡ್ತೀವಿ. ಮೋಸ್ಟ್ಲಿ 3 ಗಂಟೆಗೆ ಮಾಡ್ತೀವಿ ಸರ್. ನನ್ನ ಹೆಸರು ರಾಜಕುಪ್ಪೆಲ್ಲೂರು ಅಂತ ಸರ್. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.